ಮಿತ್ರರೇ, ಇವತ್ತು ನಿಮಗೆ ನಾನು ಜ್ಯೋತಿಷ್ಯದಲ್ಲಿ ಜನ್ಮಾಂತರದ ಕಥನವನ್ನು ಸೂಚಿಸುವಂಥ ಒಂದು ಕುಂಡಲಿಯನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಇದು ಕುಂಡಲಿ, ಇದು ಜನ್ಮಾಂತರ ಕುಂಡಲಿ. ನೋಡಿ, ಈಗ ಸಪೋಸ್ ನಿಮ್ಮ ಹುಟ್ಟಿದ ಜನ್ಮ ಲಗ್ನ, ಒಂದನೇ ಮನೆ, ಒಟ್ಟು 12 ಮನೆಗಳಿವೆ ಜ್ಯೋತಿಷ್ಯದಲ್ಲಿ. ಈ ಒಂದನೇ ಮನೆ, ಈ ಮೇಷ ಲಗ್ನದಲ್ಲಿ ನೀವು ಹುಟ್ಟಿದ್ದೀರಾ ಅಂತ ಮಾಡುವ. ನಿಮಗೆ ಮರುಜನ್ಮದ ಲಗ್ನ ಯಾವುದು ಬರುತ್ತೆ ಅಂದರೆ, ಜನ್ಮಾಂತರದಲ್ಲಿ ನೆಕ್ಸ್ಟ್ ಜನ್ಮ ಲಗ್ನ, 12 ಮನೆ ನಿಮಗೆ ಮರುಜನ್ಮದ ಲಗ್ನ ಅಂತರ ಬರುತ್ತೆ, ಲಗ್ನ ಬರುತ್ತೆ. ಪುನರ್ಜನ್ಮದಲ್ಲಿ ನೀವು 12 ಮನೆಗೆ ಹೋಗ್ತೀರ. ನೋಡಿ, ಹೇಗೆ ನಮ್ಮೆಲ್ಲ ಸಂಬಂಧಗಳು ಬದಲಾಗ್ತವೆ ಅಂದರೆ, ನೋಡಿ, ಇದು ಮನುಷ್ಯರಿಗೆ ಮಾತ್ರ ಅನ್ವಯ. ಜನ್ಮಾಂತರ, ಈ ಕುಂಡಲಿ, ಈ ಇದರಲ್ಲಿರುವ ಸಂಬಂಧಗಳು ಜನ್ಮಾಂತರದಲ್ಲಿ ಮನುಷ್ಯ ಜನ್ಮವನ್ನು ನಾವು ಹೊಂದಿದರೆ ಮಾತ್ರ. ಇಲ್ಲಿ ನೋಡಿ, ದೇಹ ನಾವು 12 ಮನೆಯಲ್ಲಿ, ಇಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿದರೆ ನಮಗೆ ಮರುಜನ್ಮದಲ್ಲಿ ಮನುಷ್ಯ ಜನ್ಮವೇ ಸಿಗಬಹುದು. ಈ 12 ಮನೆಯಲ್ಲಿ ಅತ್ಯಂತ ಘೋರ ಪಾಪಗಳನ್ನು ನಾವು ಏನಾದರೂ ಮಾಡದಿದ್ದರೆ 12 ಮನೆ ವ್ಯಯ ಅನ್ನೋದು ಹೋಗುತ್ತೆ. ನಮ್ಮ ಕೆಲಸ ಕರ್ಮಗಳು, ಏನಕ್ಕೆ ಹಣ ಖರ್ಚು ಮಾಡಿದ್ದೀವಿ, ಒಳ್ಳೆಯದೋ ಕೆಟ್ಟದಕ್ಕೋ, ಈ 12 ಮನೆಯಲ್ಲಿ ಈ ವ್ಯಯಸ್ಥಾನದಲ್ಲಿ ನಾವು ಮುಂದಿನ ಜನ್ಮದ ಲಗ್ನವಾಗ್ತದೆ. ನಾವಿಲ್ಲಿ ಏನು ಖರ್ಚುಗಳನ್ನು ಮಾಡಿದ್ದೀವಿ, ಒಳ್ಳೆಯದಕ್ಕೆ ಪುಣ್ಯಗಳ ದೇವಕಾರ್ಯ, ಧರ್ಮ ಕಾರ್ಯ, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇದೆಲ್ಲ ಮಾಡಿದರೆ ನಮಗೆ ಪುನಃ ಮನುಷ್ಯ ಜನ್ಮ ಸಿಗ್ಬೋದು, ಇಲ್ಲ ಮುಕ್ತಿ ಜನ್ಮ, ದೈವ ರೂಪದ ಜನ್ಮವೂ ಸಿಗಬಹುದು. ಅದಲ್ಲದೆ ಹೋದರೆ ನಾವೇನಾದರೂ ತುಂಬ ಘೋರ ಪಾಪಗಳನ್ನು ಮಾಡಿದರೆ, ನಾವು ಕರ್ಮಯೋನಿ, ಇದು ಜ್ಯೋತಿಷ್ಯ ಅನ್ನೋದು ಕರ್ಮಕ್ಕೆ ಆಧಾರಿತವಾದದ್ದು, ಕರ್ಮಯೋನಿಯ ಚಕ್ರ. ಮನುಷ್ಯ ಜನ್ಮದವನ್ನೇ ನಾವು ಪಾಪ ಕೆಲಸಗಳನ್ನೇ ಮಾಡ್ತಾ ಹೋದರೆ ಮನುಷ್ಯ ಜನ್ಮ ಸಿಗೋದಿಲ್ಲ. ಆವಾಗ ಈ ಜನ್ಮಾಂತರದ ಕನೆಕ್ಷನ್ ತಪ್ಪಿ ಹೋಗುತ್ತೆ, ನಾವೆಲ್ಲೋ ಕಳೆದು ಹೋಗ್ತೀವಿ. ನಾವೇನೋ ಎಲ್ಲಿಯೋ ಹುಳವೋ ಏನೋ ಆಗಿ ಹುಟ್ಟಿದಾಗ ಮತ್ತೆ ಈ ಜನ್ಮದಲ್ಲಿ, ಮನುಷ್ಯ ಜನ್ಮದಲ್ಲಿ ಇದ್ದ ನಮ್ಮ ಕನೆಕ್ಷನ್ಗಳೆಲ್ಲ ಡಿಸ್ಕನೆಕ್ಟ್ ಆಗೋಗುತ್ತೆ. ನಮ್ಮದು ಮತ್ತೆ ಹೊಸ ಬುಕ್ಕೆ ಬರೀತದೆ ದೇವರು, ಹೊಸದು. ಯಾಕಂದರೆ ನಾವು ಕರ್ಮಯೋನಿಯಿಂದ ಕಳ್ಕೊಂಡು ಭೋಗಯೋನಿಗೆ ಹೋಗ್ತೀವಿ. ನೀವು ಪ್ರಾಣಿ, ಪಶು, ಪಕ್ಷಿ ಇಂಥದ್ದೆಲ್ಲ ಆದರೆ ಅದು ಭೋಗಯೋನಿಗಳಾಗ್ತವೆ. ಅವುಗಳಿಗೆ ಈ ಕರ್ಮಚಕ್ರ ಅಥವಾ ಜ್ಯೋತಿಷ್ಯ ಚಕ್ರ ಏನೂ ಕನೆಕ್ಟ್ ಆಗೋದಿಲ್ಲ. ಕೇವಲ ಕರ್ಮಯೋನಿ ಅಂದರೆ ಮನುಷ್ಯ ಜನ್ಮ ಮಾತ್ರ. ಅವನ ಕರ್ಮದ ಆಧಾರದ ಮೇಲೆ ಅವನು ಪುನರ್ಜನ್ಮವನ್ನು ಪಡೆಯಬಹುದು ಅಥವಾ ಇನ್ನೇನೋ ಆಗಬಹುದು. ಭೋಗಯೋನಿಗಳಂದರೆ ಈ ಮನುಷ್ಯ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಇದರ ಪ್ರತಿಫಲವಾಗಿ ಭೋಗಿಸುವಂಥದ್ದು. ಪ್ರಾಣಿಯಾಗಿ ಪಾಪಗಳನ್ನು ಮಾಡಿದರೆ ಪ್ರಾಣಿ ಜನ್ಮ ಸಿಕ್ಕಿ ಆ ಪಾಪವನ್ನು ಭೋಗಿಸುವಂಥದ್ದು. ನೋಡಿ, ಈ ಹೇಗೆ ಅಂದರೆ, ಲಗ್ನ ಒಂದು, ಲಗ್ನ ಎರಡನೇ ಸ್ಥಾನ ನಮ್ಮ ಸಂಪತ್ತಿ. ಈಗ ಎರಡನೇ ಸ್ಥಾನ ಇದೆ ಇಲ್ಲಿ, ಇದು ನಮ್ಮ ಸಂಪತ್ತನ್ನು ಸೂಚಿಸ್ತದೆ. ನಾವು ಮರುಜನ್ಮದಲ್ಲಿ ಈ ಎರಡನೇ ಸ್ಥಾನ ನಮಗೇನಾಗುತ್ತೆ ಅಂದರೆ, ನಾವು ಸಂಪತ್ತನ್ನು ಧರ್ಮಯುಕ್ತವಾಗಿ ಸತ್ಯದಲ್ಲಿ ಕ್ರೋಢೀಕೃತ ಮಾಡಿದ್ದಿದ್ರೆ, ಒಳ್ಳೆಯದನ್ನು ಮಾಡಿದ್ದಿದ್ರೆ, ನ್ಯಾಯಯುಕ್ತವಾದ ಸಂಪತ್ತನ್ನು ಕ್ರೋಢೀಕೃತ ಮಾಡಿದ್ದಿದ್ರೆ, ಅದು ಮರುಜನ್ಮದಲ್ಲಿ ನಮಗೆ ಉತ್ತಮ ಸಹೋದರನನ್ನು ಕೊಡ್ತು. ಏನು ಮಾಡ್ತದೆ ಅಂದರೆ, ಒಬ್ಬ, ಯಾಕೆಂದರೆ ಮರುಜನ್ಮ ನಮಗೆ 12, ಇಲ್ಲಿಂದ ಕೌಂಟ್ ಮಾಡಿದರೆ ಮೂರನೇ ಸ್ಥಾನಕ್ಕೆ ಹೋಗ್ತದೆ ಅದು. ಅದು ನಮಗೆ ಈ ಜನ್ಮದಲ್ಲಿ ನಾವು ಉತ್ತಮ ರೀತಿಯ ಸಂಪತ್ತನ್ನು ಗಳಿಸಿದ್ದೇ ಆದರೆ, ಮರುಜನ್ಮದಲ್ಲಿ ಉತ್ತಮ ಸಹೋದರನನ್ನು ನಮಗೆ ವರ್ಣಿಸ್ತದೆ. ಹಾಗೆ ನಮ್ಮ ಈ ಜನ್ಮದ ಸಹೋದರ, ಈ ಜನ್ಮದ ಸಹೋದರ ಏನು ಮಾಡ್ತಾನಂದರೆ, ಅದು ಉತ್ತಮವಾಗಿದ್ದರೆ, ನಮಗೆ ಸಹೋದರನ ಜೊತೆ ಸೌಹಾರ್ದಯುತವಾದಂಥ ನಡತೆಗಳಿದ್ದರೆ, ನಮಗೆ ಒಳ್ಳೆ ರೀತಿಯ ನಡತೆಗಳನ್ನು ನಾವು ತೋರಿಸಿದ್ದರೆ, ಮರುಜನ್ಮದ ತಾಯಿಯಾಗ್ತಾಳೆ. ಈ ಜನ್ಮದ ಸಹೋದರ ನಮಗೆ ಮರುಜನ್ಮದಲ್ಲಿ ತಾಯಿಯಾಗ್ತಾಳೆ. ಸಹೋದರನೋ ಸಹೋದರಿಯೋ ಏನೂ ಇರಬಹುದು, ತಾಯಿ ಸ್ಥಾನವನ್ನು ತುಂಬುತ್ತಾನೆ, ತಾಯಿಗೆ ಕನೆಕ್ಟ್ ಆಗ್ತಾನೆ. ಅಥವಾ ಮಾವನೋ, ತಾಯಿ ಸಮಾನ, ಮಾವ ಗಂಡಸಾದರೆ, ಹೆಣ್ಣಾದರೆ ತಾಯಿ ಸಹೋದರಿ, ಉತ್ತಮವಾದ ಬಾಂಧವ್ಯ ನಾವು ಇಟ್ಟುತ್ತಿದ್ದರೆ ಅವಳು ಉತ್ತಮವಾದ ತಾಯಿಯಾಗಿರುತ್ತಾಳೆ. ಇಲ್ಲವಂದರೆ ನಾವು ಕೆಟ್ಟ ಬಾಂಧವ್ಯವನ್ನು ಸಹೋದರರೊಡನೆ ನಡ್ಕೊಂಡಿದ್ದರೆ ಮರುಜನ್ಮದಲ್ಲಿ ನಮಗೆ ದುಷ್ಟ ಸಂಬಂಧ, ತಾಯಿ ಆದರೂ ಕೂಡ ಶತ್ರುವಿನ ಥರ ಕಾಡುವಂಥ ತಾಯಿ ಸಿಗ್ತಾಳೆ. ಹಾಗೆ ಈ ಜನ್ಮದ ತಾಯಿಯು ನಮಗೆ ಮರುಜನ್ಮದಲ್ಲಿ, ನೋಡಿ, ಪಂಚಮ ಸ್ಥಾನಕ್ಕೆ ಹೋಗ್ತದೆ ತಾಯಿ ಸ್ಥಾನ. ಈ ಜನ್ಮದ ಸಹೋದರ ಮರುಜನ್ಮದ ತಾಯಿ ಆಗ್ತಾಳೆ. ಅದೇ ಈ ಜನ್ಮದ ತಾಯಿಯು ನಮಗೆ ಮರುಜನ್ಮಕ್ಕೆ ಪಂಚಮ ಸ್ಥಾನ, ಮಕ್ಕಳಾಗ್ತಾಳೆ ತಾಯಿ. ಈ ಜನ್ಮದ ತಾಯಿ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದರೆ, ತಾಯಿ ಜೊತೆ ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡೋಗಿದ್ದರೆ ನಮಗೆ ಮರುಜನ್ಮದಲ್ಲಿ ಉತ್ತಮ ಸಂತಾನ ಲಭಿಸ್ತದೆ, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಯಾಕೆಂದರೆ ನೋಡಿ, ಈ ಜನ್ಮದ ತಾಯಿಯು ಮರುಜನ್ಮದ ಸಂತತಿ. ಕೆಲವರಿಗೆ ಸಂತಾನ ಇಲ್ಲ, ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ಹಿಂದಿನ ಜನ್ಮದಲ್ಲಿ ತಾಯಿಯ ಜೊತೆ ದ್ರೋಹ ಮಾಡಿರ್ತಾರೆ, ವಿದ್ರೋಹ ಮಾಡಿರ್ತಾರೆ. ಅದೇ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಅವರಿಗೆ ಸಂತತಿ ದೋಷ ಉಂಟಾಗ್ತದೆ. ಆಮೇಲೆ ಈ ಜನ್ಮದ ಸಂತತಿ ಮಕ್ಕಳು, ನಾವು ಈ ಜನ್ಮದ ಸಂತತಿ ಅಂತ ಹೇಳ್ತೀವಲ್ಲ ನಾವು, ಅಯ್ಯೋ ನಮ್ಮ ಮಕ್ಕಳು ಅಂತ ನೆಕ್ತೀವಿ. ಆದರೆ ಕಥೆ ಏನು ಹೇಳ್ತದೆ ಅಂದರೆ, ಜ್ಯೋತಿಷ್ಯ ಚಕ್ರ ಏನು ಹೇಳ್ತದೆ ಅಂದರೆ, ಈ ಜನ್ಮದ ಸಂತಾನವು
ನಮಗೆ ಮರುಜನ್ಮದ ಶತ್ರು. ಕರ್ಮಚಕ್ರ ಏನು ಹೇಳ್ತದೆ ಅಂದರೆ, ಈ ಜನ್ಮದ ಸಂತತಿಯು ನಮಗೆ ಮರುಜನ್ಮದ ಶತ್ರುವನ್ನು ಸೃಷ್ಟಿಸ್ತದೆ. ನೋಡಿ, ಆರನೇ ಸ್ಥಾನ ಈ ಮರುಜನ್ಮ, ಆರನೇ ಸ್ಥಾನ ವೈರಿ ಸ್ಥಾನ. ಈ ಜನ್ಮದ ಈ ಜನ್ಮದ ಸಂತತಿಯು ನಮಗೆ ಮರುಜನ್ಮದ ಶತ್ರು ಆಗ್ತಾನೆ. ನೋಡಿ, ಇಲ್ಲಿಂದ ಈ ಜನ್ಮದ ಹೇಳಿದ್ರೆ ಪಂಚಮ ಮಕ್ಕಳ ಸಂತತಿ, ನಾವು ಮಕ್ಕಳು ಅಂತ ಕೊಂಗಾಟ ಮಾಡ್ತೀವಿ, ಅದೇ ಮಕ್ಕಳು ಮರುಜನ್ಮದಲ್ಲಿ ನಮ್ಮ ವೈರಿ ಆಗ್ತಾರೆ. ಅದು ಚಕ್ರದ ರೂಲೇ ಹಾಗೆ. ಬಟ್ ನಾವು ಮಕ್ಕಳ ಜೊತೆಯೂ ಕೂಡ ಅವರಿಗೆ ಏನು ನಡ್ಕೊಳ್ಬೇಕು, ಕರ್ತವ್ಯವನ್ನು ಪರಿಪೂರ್ಣವಾಗಿ ಮಾಡದಿದ್ದರೆ ಮರುಜನ್ಮದಲ್ಲಿ ನಮಗೆ ವೈರಿಯೂ ಕೂಡ ಒಳಿತನ್ನು ಮಾಡುವಂಥ ಉತ್ತಮ ವೈರಿ ಸಿಗ್ತಾನೆ. ನಾವು ಕರ್ತವ್ಯ ಭ್ರಷ್ಟರಾಗಿ ಮಕ್ಕಳಿಗೆ ಹಿಂಸೆ ಆಗುವಾಗ ನಡ್ಕೊಂಡಿದ್ದರೆ ಖಂಡಿತವು ನಮಗೆ ಮರುಜನ್ಮದಲ್ಲಿ ಸಿಗುವಂಥ ಶತ್ರು ತುಂಬ ಖತರ್ನಾಕ ಆಗುತ್ತಾನೆ, ನಮಗೆ ಕೆಡ್ಕನೆ ಮಾಡ್ತಾನೆ. ಆನಂತರ ನೋಡಿ, ಈ ಜನ್ಮದ ಶತ್ರು, ಈ ಜನ್ಮದಲ್ಲೂ ನಮ್ಗೆ ಶತ್ರು ಇರ್ತಾನೆ. ಆ ಶತ್ರು ಏನಾಗ್ತಾನೆ ಗೊತ್ತಾ, ಮರುಜನ್ಮದಲ್ಲಿ ಅವನು ನಮಗೆ ಪತ್ನಿಯೋ ಮಿತ್ರನೋ ಆಗ್ತಾನೆ. ನಾವು ಹೇಳ್ತೀವಿ ಸಂಬಂಧಗಳು, ಅಯ್ಯೋ ಯಾವ ಜನ್ಮ ಶತ್ರು, ಈ ಕಳೆದ ಜನ್ಮದ ನಮ್ಮ ಶತ್ರುಗಳೇ ಈ ಜನ್ಮದಲ್ಲಿ ಗೆಳೆಯರಾಗು, ಮತ್ತು ಕಳೆದ ಜನ್ಮದಲ್ಲಿರುವಂಥ ಶತ್ರುಗಳೇ ಈ ಜನ್ಮದಲ್ಲಿ ಪತ್ನಿಯೋ ಏನೋ ಆಗ್ತಾರೆ. ಈ ಜ್ಯೋತಿಷ್ಯ ಚಕ್ರದ ರೂಲೇ ಹಾಗೆ. ನಾವು ಶತ್ರುವಿಗೆ ತುಂಬ ಕಾಟ ಕೊಟ್ಟದಿದ್ದರೆ ಖಂಡಿತವೂ ಈ ಜನ್ಮದಲ್ಲಿ ಕೆಟ್ಟ ಗೆಳೆಯರು ಅಥವಾ ಕೆಟ್ಟ ಪತ್ನಿಯ ಸಂಬಂಧ ಆಗ್ತದೆ. ಆಮೇಲೆ ಈ ಜನ್ಮದ ಪತ್ನಿಯು ಮರುಜನ್ಮಕ್ಕೆ ಏನಾಗ್ತಾಳೆ ಗೊತ್ತಾ, ನೀವು ಕೇಳಿದರೆ ಭಯ ಪಡ್ಬೋದು. ನಾವು ತುಂಬ ಆಕಾಂಕ್ಷೆಯಿಂದ ಅಂದರೆ ಈ ಜ್ಯೋತಿಷ್ಯ ಚಕ್ರದ ರೀತಿಯೇ ಹಾಗೆ, ನಾವು ಮಾಯೆಗೆ ಒಳಗಾಗಬಾರ್ದು, ಭಗವಂತನ ನಾಮಸ್ಮರಣೆಯಲ್ಲಿರಬೇಕು ಅಂತ ಹೇಳ್ತೀವಿ. ಈ ಜನ್ಮದ ನಮ್ಮ ಪತ್ನಿ ಅಥವಾ ಗೆಳೆಯರು ಸಂತ ಇವರು ಏನಿದ್ದಾರೆ ಗೊತ್ತಾ, ಮರುಜನ್ಮಕ್ಕೆ ನಮಗೆ ಭಾಗ್ಯವಾಗಿ ಪರಿಣಮಿಸ್ತಾರೆ. ಭಾಗ್ಯ ಅಂದರೆ ತಂದೆ. ನಾನು ಈ ಜನ್ಮದ ಪತ್ನಿಯು ನಮಗೆ ಮರುಜನ್ಮಕ್ಕೆ ಭಾಗ್ಯ ಅಲ್ಲ, ಮೃತ್ಯು ಸ್ಥಾನವನ್ನು ತೋರಿಸ್ತಾಳೆ. ಮೃತ್ಯು ಎಂದು ಕೂಡಲೇ ಹೆದರ್ಕೊಳ್ಳುವಂಥದ್ದಲ್ಲ, ನಮ್ಮ ಜೀವನದ ಗತಿ, ಮೋಕ್ಷ ಮುಕ್ತಿಯನ್ನು ಪಡೆಯುವಂಥ ದಾರಿ ತೋರಿಸುವುದೇ ಮೃತ್ಯು ಸ್ಥಾನ. ನಾವಿಲ್ಲಿ ಮೃತ್ಯು ಎಂದು ಕೂಡ ಭಯಪಡೋದು. ಮೃತ್ಯು ಆ್ಯಕ್ಚುಲಿ ಅಕಾರಕಲ್ಲ, ನಮ್ಮ ಎಲ್ಲ ಹಿಡನ್ ಅಜೆಂಡಾ, ನಮಗೆ ತಿಳಿಯೇ ಗುಪ್ತವಾಗಿರುವಂಥ ಸಂಪತ್ತು ಎಲ್ಲವನ್ನೂ ಸೂಚಿಸುವುದು ನಮ್ಮ ಮೃತ್ಯು ಸ್ಥಾನ. ಈ ಜನ್ಮದ ಸಪ್ತಮ ಅಂದರೆ ಪತ್ನಿ ಅಥವಾ ಗೆಳೆಯರು ಮರುಜನ್ಮದ ಮೃತ್ಯು ಸ್ಥಾನವನ್ನು ಸೂಚಿಸ್ತಾರೆ, ನಮ್ಮ ಮರುಜನ್ಮದ ಮೃತ್ಯುವನ್ನು ನಿರ್ಧರಿಸ್ತಾರೆ. ಮರುಜನ್ಮದ ಮೃತ್ಯು ಹೇಗೆ ಇರಬೇಕು, ನಾವು ಈ ಜನ್ಮದಲ್ಲಿ ಪತ್ನಿಯ ಜೊತೆಗೋ ಗೆಳೆಯರ ಜೊತೆಗೋ ಯಾವ ವಿದ್ರೋಹವನ್ನು ಮಾಡದೇ ಇದ್ದರೆ ಮರುಜನ್ಮದಲ್ಲಿ ಉತ್ತಮವಾದ ಮೃತ್ಯು ಬರುತ್ತೆ. ಉತ್ತಮವಾದ ಮೃತ್ಯು ಅಂದರೆ ಅರ್ಥ ಮುಕ್ತಿಯನ್ನು, ಪರಮಾತ್ಮನನ್ನು ಸೇರುವ ಉತ್ತಮ ದಾರಿ ಸಿಗ್ತದೆ ಅಂತ ಅರ್ಥ. ಗೊತ್ತಾಯ್ತಾ, ಈ ಜನ್ಮದ ಮೃತ್ಯು ಹೇಗಿರುತ್ತೆ ಅಂದರೆ, ನಮಗೆ ಈ ಜನ್ಮದ ಮೃತ್ಯು ನಮಗೆ ನಾವು ತಂದೆ ತಾಯಿ ಅವರು ಇವರು ನಮ್ಮ ಬಂಧು ಬಳಗ ಅಂತ ನಾವು ತುಂಬ ಮಾಯೆಗೆ ಸಿಕ್ಕಾಕ್ಕೊಂಡು ಅಯ್ಯೋ ನಮ್ಮಪ್ಪ ನಮ್ಮಜ್ಜ ನಮ್ಮನೆ ನಮ್ಮವರು ನಮ್ಮಣ್ಣ ಹೀಗೆಲ್ಲ ಹೇಳ್ತೀವಿ. ನೋಡಿ ಸಂಬಂಧಗಳು, ನೋಡಿ ಈ ಜನ್ಮದಲ್ಲಿ ನಮಗೆ ಮೃತ್ಯುವನ್ನು ತರುವಂಥ ಮೃತ್ಯುವೇ ಮರುಜನ್ಮಕ್ಕೆ ನಮಗೆ ತಂದೆಯಾಗುತ್ತಾನೆ. ಈ ಜನ್ಮದ ಮೃತ್ಯು ನಮಗೆ ಮರುಜನ್ಮಕ್ಕೆ ತಂದೆಯಾಗುತ್ತಾನೆ. ಈ ಜನ್ಮದ ತಂದೆಯು ನಮಗೆ ಮರುಜನ್ಮಕ್ಕೆ ಕರ್ಮಾಚಾರಿ ಆಗುತ್ತಾನೆ, ಅಂದರೆ ನಮಗೆ ಉದ್ಯೋಗ ವೃತ್ತಿಯನ್ನು ಕೊಡುವಂಥ ವ್ಯಕ್ತಿ ಆಗ್ತಾನೆ. ಈ ಜನ್ಮದಲ್ಲಿರುವ ತಂದೆಯು ನಮ್ಮ ಮರುಜನ್ಮದಲ್ಲಿ ಅವನು ನಮಗೆ ಕರ್ಮವನ್ನು ನಮ್ಮ ಬದುಕಿನ ಕರ್ಮ ಅಂದರೆ ಇದು ಈ ಚಕ್ರವೇ ಕರ್ಮಚಕ್ರ, ನಾವು ಉತ್ತಮ ಕರ್ಮ ಮಾಡ್ತೀವೋ ಕೆಟ್ಟ ಕರ್ಮ ಮಾಡ್ತೀವೋ ಅನ್ನು ನಿರ್ಧರಿಸುವಂಥ ವ್ಯಕ್ತಿ ಆಗ್ತಾನೆ. ನಾವು ಈ ಜನ್ಮದಲ್ಲಿ ತಂದೆಯನ್ನು ಉತ್ತಮರು ಯಾರನ್ನೂ ಕೂಡ ನಾವು ದ್ವೇಷಿಸಬಾರ್ದು, ಮೃತ್ಯುವನ್ನು ಕೂಡ ದ್ವೇಷಿಸಬಾರ್ದು ಅನ್ನೋದು ಇದಕ್ಕೆ. ಈ ಜನ್ಮದ ಮೃತ್ಯು ಮರುಜನ್ಮದ ತಂದೆ, ಈ ಜನ್ಮದ ತಂದೆಯು ಮರುಜನ್ಮದ ಕರ್ಮಾಚಾರಿ. ನಾವು ಮರುಜನ್ಮದಲ್ಲಿ ಸುಖವಾಗಿ ಒಂದು ಜನ್ಮದಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಬೇಕಂತಾದರೆ ಈ ಜನ್ಮದಲ್ಲಿ ತಂದೆಯನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ತಂದೆಗೆ ಯಾವುದೇ ಅಪಚಾರ ಮಾಡುತ್ತಿದ್ದರು ಅಥವಾ ಪಿತೃ ಸಮಾನ ವ್ಯಕ್ತಿಗಳಿಗೆ ತೊಂದರೆಯನ್ನು ಕೊಟ್ಟಿದ್ದರು, ಮರುಜನ್ಮದಲ್ಲಿ ನಮ್ಮ ವೃತ್ತಿ ಜೀವನದಲ್ಲಿ ಭಾರಿ ಕಷ್ಟಪಡ್ತೀವಿ, ಕುಕರ್ಮಗಳನ್ನು ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಕೆಟ್ಟ ಕರ್ಮ ಮಾಡಿದಾಗ ನಾವು ಖಂಡಿತವೂ ಪುಣ್ಯಲೋಕಕ್ಕೆ ಸೇರುವುದು ಅಥವಾ ಧರ್ಮ ಮಾರ್ಗವನ್ನು ಅನುಸರಿಸುವ ಬದಲು ಒಳ್ಳೆಯ ಸ್ಥಿತಿಗೆ ಬರುವ ಬದಲು ಪಾಪಲೋಕವನ್ನು ಸೇರುವ ಪರಿಸ್ಥಿತಿ ಬರುತ್ತೆ. ನೋಡಿದ್ದೀರಾ, ತಂದೆಯನ್ನು ಅಪಮಾನಿಸೋದ್ರಿಂದ ಏನಾಗ್ತದೆ ಅಂದರೆ, ಹಿಂದಲ್ದಿರೋ ನೆಕ್ಸ್ಟ್ ಜನ್ಮದಲ್ಲಾದರೂ ನಾವು ಪಾಪಲೋಕವನ್ನು ಸೇರುವ ಪರಿಸ್ಥಿತಿ ಬರ್ತದೆ. ನೋಡಿ, ಈ ಜನ್ಮದ ಕರ್ಮಾಧಿಪತಿ, ನಾವು ಮಾಡುವ ಕರ್ಮ ಅಂತ ಕೆಲಸ, ನಾವು ಏನು ಮಾಡ್ತೇವೆ, ಒಳ್ಳೆ ಕೆಲಸ ಮಾಡ್ತೇವೋ ಕೆಟ್ಟದ್ದು ಮಾಡ್ತೇವೋ ಏನೋ, ಆ ಕರ್ಮಾಧಿಪತಿ ನಮಗೆ
ಮರುಜನ್ಮಕ್ಕೆ ಲಾಭಾಧಿಪತಿ ಆಗ್ತಾನೆ. ಈ ಜನ್ಮದಲ್ಲಿ ನಾವು ಒಳ್ಳೆ ಕರ್ಮ ಮಾಡಿದ್ದಿದ್ರೆ ಮರುಜನ್ಮದಲ್ಲಿ ನಮಗೆ ಲಾಭ, ಉತ್ತಮವಾದ ಲಾಭ ಸಿಗ್ತದೆ. ಮುಂದಿನ ಜನ್ಮ ನಮಗೆ ಸುಖಮಯವಾಗಿರ್ತದೆ. ನೋಡಿ ಈ ಜನ್ಮಾಂತರದ ಕಥನ ನೋಡಿ. ಹಾಗೆ ಈ ಜನ್ಮದ ಕರ್ಮಾಧಿಪತಿ ಉತ್ತಮ, ನಾವು ಒಳ್ಳೆ ಕರ್ಮಗಳನ್ನೇ ಮಾಡಿದರೆ ಮರುಜನ್ಮಕ್ಕೆ ಅದು ನಮಗೆ ಲಾಭಸ್ಥಾನವಾಗಿ ಪರಿಣಮಿಸ್ತದೆ. ಈ ಜನ್ಮದ ಲಾಭಸ್ಥಾನ ಏನು ಹೇಳ್ತದೆ ಗೊತ್ತಾ? ಈ ಜನ್ಮದ ಲಾಭಸ್ಥಾನ ಮರುಜನ್ಮಕ್ಕೆ ಕರ್ಮಸ್ಥಾನ, ಈ ಜನ್ಮದ ಲಾಭ ನಮಗೆ ಮರುಜನ್ಮಕ್ಕೆ ವ್ಯಯವಾಗ್ತದೆ. ನಮ್ಮ ವ್ಯಯವನ್ನು ನಿರ್ದಿಷ್ಟ ಲಾಭ ಕೂಡ ನೀನು ಲಾಭ ಮೋಸದಿಂದ ಗಳಿಸಬೇಡ ಅಂತ ಹೇಳೋದಕ್ಕೆ, ನೀನು ಒಳ್ಳೆ ಧರ್ಮಯುಕ್ತವಾದ ಲಾಭವನ್ನು ಮಾಡಿದರೆ, ಯಾರಿಗೂ ವಂಚಿಸದೆ ಏನು ಸಾತ್ವಿಕವಾಗಿ ಗಳಿಸಬೇಕು ಅದನ್ನೇ ಗಳಿಸಿದ್ದೇ ಆದರೆ ಮುಂದಿನ ಜನ್ಮದಲ್ಲಿ ನಿನಗೆ ವ್ಯಯಸ್ಥಾನ ಸ್ಪಷ್ಟವಾಗಿರ್ತದೆ. ಯಾವುದೇ ಸರ್ಪದೋಷ ದೂಷಿತವಾದಂಥ 12ನೇ ಸ್ಥಾನ ಬರುವುದಿಲ್ಲ, ಕುಜದೋಷ ಇದ್ಯಾವುದು ಬರುವುದೇ ಇಲ್ಲ. ಯಾಕೆ ಅಂದರೆ ಅಲ್ಲಿ ನಿನ್ನ ವ್ಯಯವು ಈ ಜನ್ಮದ ಸತ್ಯಯುಕ್ತವಾದ ಲಾಭದಿಂದಾಗಿ ಅಲ್ಲಿ ನೀನು ಮುಂದಿನ ಜನ್ಮದಲ್ಲಿ ಮಾಡುವಂಥ ವ್ಯಯವು ಪುಣ್ಯಮಯವಾಗಿರ್ತದೆ. ಯಾಕೆ ವ್ಯಯವು ಪುಣ್ಯಮಯವಾಗಿರಬೇಕಂದರೆ ನೀನು ಮುಕ್ತಿಯನ್ನು ಹೊಂದಬೇಕಾದರೆ ಪುಣ್ಯಯುಕ್ತವಾದ ವ್ಯಯವಿರಬೇಕು. ಹಾಗಾಗಿ ನಾವು ಪ್ರತಿ ಜನ್ಮದಲ್ಲೂ ಉತ್ತಮವಾದ, ಸ್ವಚ್ಛವಾದ, ಮೋಸವಿಲ್ಲದ ಲಾಭವನ್ನು ಗಳಿಸಬೇಕೇನು? ಯಾರಿಗಾದರೂ ಮೋಸ ಮಾಡಿದರೆ ಮರುಜನ್ಮದಲ್ಲಿ ಖಂಡಿತವೂ ನಿನ್ನ ವ್ಯಯಸ್ಥಾನ ದೂಷಿತ ಆಗ್ತದೆ. ಯಾಕೆಂದರೆ ಅಲ್ಲಿ ಪಾಪ ಉತ್ಪತ್ತಿಯಾಗುತ್ತೆ. ನಿನ್ನ ಮರುಜನ್ಮದ ಪಾಪ ಉತ್ಪತ್ತಿ, ವ್ಯಯಸ್ಥಾನದಲ್ಲಿ ಪಾಪ ಉತ್ಪತ್ತಿ ಆದಾಗ ನಿನಗೆ ಆಟೋಮೆಟಿಕ್ ಕೆಳಲೋಕಕ್ಕೆ ಹೋಗುವಂಥದ್ದೇ. ಮನುಷ್ಯ ಜನ್ಮದಿಂದಲೂ ಕ್ಷೀಣವಾದ ಜನ್ಮ ಬರುವ ಸಾಧ್ಯತೆ ಇದೆ. ಆಮೇಲೆ ಈ ಜನ್ಮದ ವ್ಯಯ, ಈ ಜನ್ಮದಲ್ಲಿ ನಾವು ಏನು ವ್ಯಯವನ್ನು ಮಾಡಿರ್ತೀವೋ ಅದು ಮರುಜನ್ಮದ ನಮ್ಮ ದೇಹವನ್ನು ನಿರ್ಧರಿಸುತ್ತದೆ. ಈ ಜನ್ಮದಲ್ಲಿ ನೀನು ಒಳ್ಳೆಯದಕ್ಕೆ, ಧರ್ಮಕ್ಕೆ, ದೇವರಿಗೆ ಅಥವಾ ಭಗವಂತನು ನಾಮಸ್ಮರಣೆ ಮಾಡುವಂಥ ಪುಣ್ಯ ಕಾರ್ಯಗಳಿಗೆಲ್ಲ ವ್ಯಯ ಮಾಡಿದ್ದಾದರೆ ನಿನ್ನ ಮರುಜನ್ಮದ ದೇಹವು ದೈವಿಕ ದೇಹವೂ ಆಗಿರ್ಬೋದು, ಮಾನವ ದೇಹವೂ ಆಗಿರ್ಬೋದು, ನೀನು ತುಂಬ ಪುಣ್ಯ ಮಾಡಿದರೆ ಮುಕ್ತಿಯನ್ನು ಹೊಂದುವಂಥ ದೇಹವೂ ಪಡೆಯಬಹುದು. ಆದರೆ ಈ ಜನ್ಮದಲ್ಲಿ ನೀನು ಅತ್ಯಂತ ಕೆಟ್ಟ ಕೆಲಸಗಳನ್ನು ಮಾಡಿದರೆ, ಪಾಪಯುಕ್ತವಾದರೆ ನಿನ್ನ ಮರುಜನ್ಮದ ದೇಹವು ಪ್ರಾಣಿ ಜನ್ಮವಾಗಿರುವ ಸಾಧ್ಯತೆ ಇದೆ. ಇದು ಕಾಲಚಕ್ರ ಸೂಚಿಸುವಂಥ ಜ್ಯೋತಿಷ್ಯದಲ್ಲಿ ನಮ್ಮ ಜನ್ಮಾಂತರ ಹೇಗೆ ಆಗ್ತದೆ, ನಾವಿಲ್ಲಿ ಯಾವ್ಯಾವ ಸಂಬಂಧಗಳನ್ನು ನಾವು ಎಣಿಸ್ಕೊಂಡಿರ್ತೀವೋ ಅದಾವುದು ಸ್ಥಿರವಲ್ಲ ಅನ್ನೋದಕ್ಕೆ ಜ್ಯೋತಿಷ್ಯ ಶಕ್ತವೆ ಸಾಕ್ಷಿ. ನೋಡಿ, ಸಪ್ತಮ ಪತ್ನಿಯಾದವಳು ಮರುಜನ್ಮದ ಮೃತ್ಯು. ನೋಡಿ, ಮಕ್ಕಳು ಈ ಜನ್ಮದ ಮಕ್ಕಳು ಮರುಜನ್ಮದ ಶತ್ರುಗಳು. ನೋಡಿ, ಈ ಜನ್ಮದ ತಾಯಿಯು ಮರುಜನ್ಮಕ್ಕೆ ಮಗು. ಈ ಜನ್ಮದ ಸೋದರನು ಮರುಜನ್ಮಕ್ಕೆ ತಾಯಿ ಅಥವಾ ಸೋದರಿಯು ಮರುಜನ್ಮದ ತಾಯಿ. ಈ ಜನ್ಮದಲ್ಲಿ ನಾವು ಗಳಿಸಿದ ಸಂಪತ್ತು ಅದು ಸಾತ್ವಿಕವಾಗಿದ್ದರೆ ಮರುಜನ್ಮದಲ್ಲಿ ಒಳ್ಳೆಯ ಸೋದರ, ಅಸಾತ್ವಿಕವಾದ ಮೋಸದಿಂದ ಗಳಿಸಿದ ಸಂಪತ್ತಿದ್ದರೆ ದುಷ್ಟನಾದ ಸೋದರನು ಮರುಜನ್ಮದಲ್ಲಿ ಸಿಗ್ತಾನೆ. ಹೇಗೆ ಇದೆಯಲ್ಲ ಈ ನಮ್ಮ ಹಿಂದೂ ಜ್ಯೋತಿಷ್ಯ ಚಕ್ರವು ಪರಮಾತ್ಮನಿಂದ ರಚಿತವಾದದ್ದು ಎನ್ನುವುದಕ್ಕೆ ಇದು ಸಾಕ್ಷಿ. ಜನ್ಮಾಂತರ ಇಲ್ಲ ಅಂತ ಹೇಳಿಕೊಂಡು ಮೋಸ ಮಾಡೋರು ಹೇಳ್ತಾರೆ, ಏ ಜನ್ಮಾಂತರವೇ ಇಲ್ಲ, ಅದೆಲ್ಲ ಯಾರು ನೋಡಿದರೆ ಎಲ್ಲ ಇದೆ. ಜನ್ಮಾಂತರ ಇಲ್ಲ ಅಂತ ನಾವು ಗೊಡ್ಡುವಾದ ಮಾಡಬಹುದು, ನಾವು ಏನೋ ಅಹಂಕಾರ ಮಾಡ್ಬೋದು. ಪರಮಾತ್ಮನ ಈ ಸೃಷ್ಟಿಯಲ್ಲಿ ಎಲ್ಲವೂ ಅವನ ಕಂಟ್ರೋಲಲ್ಲಿ, ನಮ್ಮ ಕಂಟ್ರೋಲಲ್ಲಿಲ್ಲ. ಅವನು ಈ ರೀತಿಯ ಚಕ್ರದಲ್ಲಿ ಪ್ರತಿಯೊಬ್ಬರನ್ನು ಜೀವನ ಚಕ್ರದಲ್ಲಿ ಸಿಕ್ಕಿಸಿರ್ತಾನೆ. ಅವರವರ ಕರ್ಮಕ್ಕನುಸಾರವಾಗಿ, ಅವರ ಒಳ್ಳೆತನ, ಅವರ ಗುಡ್ನೆಸ್ಸಿಗೆ, ಬದುಕುವ ರೀತಿಗೆ ಅನುಸಾರವಾಗಿ ಅವನು ನಮ್ಮನ್ನು ಭೂಮಿಗೆ ತಂದಿರ್ತಾನೆ, ಹುಟ್ಟಿಸಿರ್ತಾನೆ, ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿಸಿರ್ತಾನೆ. ಮಿತ್ರರೇ, ನಿಮಗೆ ಈ ಜನ್ಮಾಂತರ ಚಕ್ರದ ಅನುಭವ ಆಯಿತೆಂದು ತಿಳಿದುಕೊಳ್ಳುತ್ತೇನೆ. ಜಯ ಶ್ರೀ ಹರಿ, ಜಯ ಶ್ರೀ ರಾಧೆ, ಜಯ ಶ್ರೀ ರಾಧೆ, ಗೋವಿಂದಾಯ ನಮಃ.